ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯನ್ನು ನೆನೆಯುತ್ತಾ ಈ ವಾರದ ನಿಖರವಾದ ವಾರ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ. ಮನೆ ಮೊದಲಿಗೆ ಮೇಷರಾಶಿ, ಈ ವಾರ ನಿಮ್ಮ ರಾಶಿಗೆ ಸಂಗೀತ ಕ್ಷೇತ್ರದಲ್ಲಿ ಆಸಕ್ತಿ ಹೆಚ್ಚಾಗಬಹುದು. ಸಂತಸ ತುಂಬಿರುತ್ತೆ ಈ ವಾರ. ಸಮಸ್ಯೆಗಳಿಗೆ ಪರಿಹಾರ ಲಭ್ಯವಾಗುತ್ತೆ. ಹೊಸ ಸ್ನೇಹಿತರ ಪರಿಚಯ ಆಗುತ್ತೆ ಈ ವಾರ. ನಿಮಗೆ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತೆ. ಪ್ರಸಿದ್ಧ ವ್ಯಕ್ತಿಗಳೊಂದಿಗೆ ಗುರುತಿಸಿಕೊಳ್ಳುವ ಅವಕಾಶಗಳು ದೊರೆಯುತ್ತೆ. ಕೆಲಸದಲ್ಲಿ ಬದ್ಧತೆಗಳು ಹೆಚ್ಚಾಗಲಿದೆ. ನಿಮ್ಮ ಮೇಲಾಧಿಕಾರಿಯಿಂದ ಪ್ರಶಂಸೆಯ ಮಾತನ್ನ ಈ ವಾರ ನೀವು ಕೇಳಬಹುದು. ಈ ವಾರ ಶುಭ ಫಲಗಳು ಮೇಷರಾಶಿಯವರಿಗೆ ಕಂಡು ಬರ್ತಾ ಇದೆ. ವೃಷಭ ರಾಶಿ, ಸಂಬಂಧಗಳ ಕಡೆಗೆ ಹೆಚ್ಚು ಗಮನವನ್ನು ನೀಡ್ತೀರಾ. ಸೂಕ್ಷ್ಮ ವಿಚಾರಗಳಲ್ಲಿ ಅವಸರದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಒಳ್ಳೆಯವರು ಅಂದುಕೊಂಡವರಿಂದಲೇ ಹೆಚ್ಚು ಅಪಾಯವಾಗುವ ಸಾಧ್ಯತೆ ಇದೆ. ಯಾರನ್ನು ಕೂಡ ನಂಬಬೇಡಿ ಈ ವಾರ. ಬಿಚ್ಚು ಮನಸ್ಸಿನಿಂದ ನಿಮ್ಮ ಸಮಸ್ಯೆಯನ್ನು ಸ್ನೇಹಿತರ ಬಳಿ ಯಾವುದೇ ಕಾರಣಕ್ಕೂ ಈ ವಾರ ಹೇಳಿದುಕೊಳ್ಳಲು ಹೋಗಬೇಡಿ. ಶುಭ ಫಲಗಳು ದೊರೆಯುತ್ತೆ. ಕಷ್ಟಗಳು ಈ ವಾರ ಸ್ವಲ್ಪ ಕಡಿಮೆಯಾಗಲಿದೆ. ಮಿಥುನ ರಾಶಿ, ಸ್ನೇಹಿತರಿಗೆ ಸಹಾಯವನ್ನು ಮಾಡ್ತೀರಾ ಈ ವಾರ. ಕೂದಲು ಉದುರುವಿಕೆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವಿರಿ. ನಿಮ್ಮ ಚಿಂತನಾ ಕ್ರಮಗಳು ಬದಲಾಗುತ್ತೆ. ಮಾಡುವ ಕೆಲಸದಲ್ಲಿ ಪ್ರಾಮಾಣಿಕತೆ ಹೆಚ್ಚಾಗಿ ಅದರ ಫಲವಾಗಿ ಸ್ವಾಭಿಮಾನ ಕೂಡ ಹೆಚ್ಚಾಗುತ್ತೆ. ಯಾರಿಗೂ ಹೆದರುವುದು ಬೇಡ. ಆತ್ಮವಿಶ್ವಾಸ ಮೂಡಲಿದೆ. ಚಿಂತೆ ಒತ್ತಡಗಳು ಈ ವಾರ ಮಿಥುನ ರಾಶಿಯವರಿಗೆ ಕಡಿಮೆಯಾಗಲಿದೆ. ಆಕಸ್ಮಿಕವಾಗಿ ಧನಲಾಭದಿಂದ ಮನಸ್ಸಿಗೆ ಸಂತಸ. ಕಟಕ ರಾಶಿ, ಈ ವಾರ ಮಾಡುವ ಎಲ್ಲ ಕೆಲಸದಲ್ಲೂ ಆಸಕ್ತಿ ಹೆಚ್ಚಾಗುತ್ತೆ. ನಟ ನಟಿಯರಿಗೆ ಒತ್ತಡದಿಂದ ಮುಕ್ತಿ ಸಿಗಲಿದೆ. ಮೊಣಕೈ ನೋವಿಗೆ ತಾತ್ಕಾಲಿಕ ಪರಿಹಾರ ದೊರೆಯಲಿದೆ. ಹಿರಿಯ ವ್ಯಕ್ತಿಗಳ ಸಲಹೆಯಿಂದ ಕಾರ್ಯಸಿದ್ಧಿಯಾಗುತ್ತೆ. ಅತಿಯಾದ ಆತ್ಮವಿಶ್ವಾಸಗಳು ಬೇಡ. ಪ್ರೀತಿ ಪ್ರೇಮದಿಂದ ಅಂತರ ಕಾಯ್ದುಕೊಳ್ಳುವುದು ಒಳ್ಳೆಯದು. ಈ ವಾರ ಕಟಕ ರಾಶಿಯವರಿಗೆ ವ್ಯಾಪಾರ ವ್ಯವಹಾರದಲ್ಲಿ ಅತಿ ಹೆಚ್ಚು ಲಾಭವನ್ನು ಕಾಣಬಹುದು. ಸಿಂಹರಾಶಿ, ಈ ವಾರ ಕೈಲಾಗದವರು ಮೈ ಪರಚಿಕೊಳ್ಳುತ್ತಾರೆ. ಸಿಂಹರಾಶಿ ವ್ಯಕ್ತಿಗಳು, ಆ ಬಗ್ಗೆ ನೀವು ತಲೆ ಕೆಡಿಸಿಕೊಳ್ಳುವುದು ಬೇಡ. ಗೃಹಿಣಿಯರಿಗೆ ಒಡವೆ ಕೊಳ್ಳುವ ಅವಕಾಶಗಳು ದೊರೆಯುತ್ತೆ. ಎಲ್ಲರನ್ನ ಮೆಚ್ಚಿಸಿ ಬದುಕುವುದಕ್ಕೆ ಆಗುವುದಿಲ್ಲ. ನಿಮ್ಮ ಪಾಡಿಗೆ ನೀವು ಇದ್ದು ಬಿಡುವುದು ಒಳ್ಳೆಯದು. ಈ ವಾರ ಸಾಧ್ಯವಾದಷ್ಟು ಗಣೇಶನನ್ನು ಪೂಜಿಸಬೇಕು. ವಾರಾಂತ್ಯದಲ್ಲಿ ಶುಭ ಸುದ್ದಿವಂತನ ಸಿಂಹರಾಶಿಯ ವ್ಯಕ್ತಿಗಳು ಕೇಳಲಿದ್ದಾರೆ. ಕನ್ಯಾರಾಶಿ, ಈ ವಾರ ದೊಡ್ಡ ಸಮಸ್ಯೆಗಳಿಂದ ಮುಕ್ತರಾಗುವಿರಿ. ಮನಸ್ಸಿಗೆ ನೆಮ್ಮದಿ ದೊರೆಯುತ್ತೆ. ಹೆಣ್ಣು ಮಕ್ಕಳು ಹೆಚ್ಚು ಅವಸರ ಪಡುವುದು ಬೇಡ. ನಿಮ್ಮಿಂದ ಸಹಾಯ ಪಡೆದವರು ನಿಮಗೆ ಗೌರವವನ್ನು ನೀಡುತ್ತಾರೆ. ದಿನಗೂಲಿ ಕಾರ್ಮಿಕರಿಗೆ ಆರ್ಥಿಕವಾಗಿ ಇಕ್ಕಟ್ಟುಗಳು ಉಂಟಾಗಲಿದೆ. ಆರೋಗ್ಯದಲ್ಲಿ ನಿಧಾನಗತಿಯ ಚೇತರಿಕೆ ಕನ್ಯಾರಾಶಿಯವರಿಗೆ ಕಂಡು ಬರ್ತಾ ಇದೆ. ಕನ್ಯಾರಾಶಿಯವರು ಖರ್ಚನ್ನು ಕಡಿಮೆ ಮಾಡಬೇಕು. ಆದಾಯ ಕೂಡ ಈ ವಾರ ಹೆಚ್ಚಾಗಲಿದೆ. ತುಲಾರಾಶಿ, ಈ ವಾರ ಸ್ನೇಹಿತರೊಂದಿಗೆ ಸೇರಿ ಜಂಟಿ ಉದ್ಯಮ ಆರಂಭಿಸಲಿದ್ದೀರಿ. ಇದರಿಂದ ಯಶಸ್ಸನ್ನು ಕಾಣ್ತೀರಾ. ಹೊಸ ವಾಹನ ಕೊಳ್ಳುವ ಅವಕಾಶ ಬರುತ್ತೆ. ಈ ವಾರ ಅಡವಿಟ್ಟ ಚಿನ್ನವನ್ನು ಬಿಡಿಸಲಿದ್ದೀರಿ. ಬಂಧುಗಳು ಮನೆಗೆ ಬರುತ್ತಾರೆ. ಎದುರಾದ ಸಮಸ್ಯೆಗಳನ್ನು ಶಾಂತವಾಗಿ ಇದ್ದುಕೊಂಡು ಬಗೆಹರಿಸಿಕೊಳ್ಳುವುದು ಒಳ್ಳೆಯದು. ಶಿವನ ದೇವಾಲಯಕ್ಕೆ ಭೇಟಿ ನೀಡಿ. ಎಲ್ಲವೂ ಶುಭ. ವೃಶ್ಚಿಕ ರಾಶಿ, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ನೀವು ತೊಡಗಿಸಿಕೊಳ್ಳುವಿರಿ. ಓಡಾಟ ಹೆಚ್ಚಾಗುತ್ತೆ. ಈ ವಾರ ಕಣ್ಣಿನ ಆರೋಗ್ಯದಲ್ಲಿ ವ್ಯತ್ಯಯ ಕಂಡು ಬರ್ತಾ ಇದೆ. ಆತ್ಮೀಯರಿಂದಲೇ ತೊಂದರೆಯಾಗುವ ಸಾಧ್ಯತೆ ಇದೆ. ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಅಭ್ಯಾಸವನ್ನು ಮಾಡಿಕೊಳ್ಳಬೇಡಿ. ಯಾಕೆಂದರೆ ನೀವು ಹೆಚ್ಚು ಕೆಲಸಕ್ಕೆ ಗಮನವನ್ನು ನೀಡುವುದರಿಂದ ಆಹಾರದ ಕಡೆ ಗಮನವನ್ನು ನೀಡಲೇಬೇಕು. ಆಹಾರದ ಕಡೆ ಗಮನವನ್ನು ನೀಡಿದರೆ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಜವಾಬ್ದಾರಿಯುತ ಕೆಲಸ ಹೆಗಲಿಗೆ ಬೀಳಲಿದೆ. ಆದಷ್ಟು ತಾಳ್ಮೆಯಿಂದ ವೃಶ್ಚಿಕ ರಾಶಿಯವರು ಈ ವಾರ ಕಳೆದರೆ ಶುಭ ಫಲಗಳು ಕಂಡುಬರಲಿದೆ. ಧನಸ್ಸು ರಾಶಿ, ಈ ವಾರ ಸಹೋದ್ಯೋಗಿಗಳೊಂದಿಗೆ ವಿರಸಬೇಡ. ನಿಮ್ಮ ಪಾಲಿಗೆ ಬಂದ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುವಿರಿ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಾಣಲಿದೆ. ರಾಜಕಾರಣಿಗಳಿಗೆ ಶುಭ ಸುದ್ದಿ ತಿಳಿಯಲಿದೆ. ವಾರ ಕೃಷಿಕರಿಗೆ ಹೆಚ್ಚು ಲಾಭವಾಗಲಿದೆ. ಈ ವಾರ ಧನಸ್ಸು ರಾಶಿಯವರು ತಪ್ಪದೇ ವಿಷ್ಣುವನ್ನು ಆರಾಧಿಸಿದರೆ ಧನಲಾಭ ಆಗಲಿದೆ. ಮಕರ ರಾಶಿ, ಈ ವಾರ ಅನಗತ್ಯ ಕಿರಿಕಿರಿಗಳು ದೂರವಾಗುತ್ತೆ. ಹಿಂದೆ ಕೂಡಿಟ್ಟಂತಹ ದುಡ್ಡು ಇಂದು ನಿಮ್ಮ ಸಹಾಯಕ್ಕೆ ಬರಲಿದೆ. ಕೆಲಸ ನಿಮಿತ್ತ ಬೇರೆ ಬೇರೆ ಸ್ಥಳಕ್ಕೆ ಭೇಟಿ ನೀಡಬೇಕಾಗ್ಬೋದು. ನಿಮ್ಮ ಜಾಣತನಕ್ಕೆ ಮಾನ್ಯತೆ ದೊರೆಯಲಿದೆ. ಅಸಮರ್ಥರ ಬಗ್ಗೆ ಚಿಂತನೆ ಬೇಡ. ನಿಮ್ಮ ಬಗ್ಗೆ ಯೋಚನೆಯನ್ನು ಮಾಡಿ ನೆಮ್ಮದಿಯಾಗಿ ಈ ವಾರವನ್ನು ಕಳೆಯಲಿದ್ದೀರಿ. ಕುಂಭರಾಶಿ, ಈ ವಾರ ನಿಮಗೆ ಇಷ್ಟವಿಲ್ಲದ ವ್ಯಕ್ತಿಗಳಿಂದ ಅಂತರವನ್ನು ಕಾಯ್ದುಕೊಳ್ಳಿ. ಕೆಲವರಿಗೆ ನಿಮ್ಮ ಕೆಲಸ ಇಷ್ಟವಾಗುತ್ತೆ. ಸಿಕ್ಕ ಅವಕಾಶಗಳನ್ನು ಚೆನ್ನಾಗಿ ಬಳಕೆ ಮಾಡಿಕೊಂಡು ಮುಂದೆ ಸಾಗುವಿರಿ. ಎಲ್ಲರನ್ನ ಮೆಚ್ಚಿಸಿಕೊಂಡು ಬಾಳುವುದಕ್ಕೆ ಆಗುವುದಿಲ್ಲ. ಸ್ವಾರ್ಥಿಗಳ ನಡುವೆ ಎಚ್ಚರಿಕೆಯಿಂದ ಕೆಲಸ ಮಾಡುವ ಅಗತ್ಯವಿದೆ. ಕುಂಭರಾಶಿಯವರು ಬಹಳ ಎಚ್ಚರಿಕೆಯಿಂದ ಈ ವಾರವನ್ನು ಕಳಿಬೇಕು. ಕುಂಭರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಬಹಳ ವಿಶೇಷವಾದಂತಹ ರಾಜಯೋಗ ಕಂಡು ಬರ್ತಾ ಇದೆ. ಹೆಚ್ಚಿನ ಹಣದ ಹರಿವು ಕಂಡು ಬರ್ತಾ ಇದೆ. ಇನ್ನು ಕೊನೆಯದಾಗಿ
ಹಾಗಾಗಿ ಮೀನರಾಶಿಯೇ, ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುವಂತಹ ಕಾರ್ಯಗಳು ಈ ವಾರದಲ್ಲಿ ಆಗಲಿವೆ. ಹೆಚ್ಚಾಗಿ ಓದಿನಲ್ಲಿ ತೊಡಗಿಸಿಕೊಳ್ಳಲಿದ್ದೀರಿ ವಿದ್ಯಾರ್ಥಿಗಳು. ಕೌಟುಂಬಿಕ ಸಮಸ್ಯೆಗಳು ಬಗೆಹರಿಯುತ್ತೆ. ನಿಮ್ಮದಲ್ಲದ ವಿಚಾರಕ್ಕೆ ನೀವು ಮೂಗು ತೂರಿಸುವುದು ಬೇಡ. ನಿಮ್ಮ ವೈಯಕ್ತಿಕ ಬದುಕಿಗೆ ಹೆಚ್ಚು ಗಮನವನ್ನು ನೀಡಿ, ಎಲ್ಲವೂ ಶುಭ ಫಲಗಳು ಕಂಡುಬರುತ್ತೆ. ಮೀನರಾಶಿಯವರು ಆದಷ್ಟು ಗಣೇಶನ ಪ್ರಾರ್ಥನೆ, ಗಣೇಶನ ದರ್ಶನವನ್ನು ಮಾಡಿದರೆ ವಿಶೇಷವಾದಂತಹ ಲಾಭವನ್ನು ಪಡೆಯಬಹುದು. ಈ ವಿಶೇಷವಾದ ವಾರ ಭವಿಷ್ಯದ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ತಪ್ಪದೆ ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.